ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಗೃಹಿಣಿಯ ಕಲಿಕೆ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ದಿನ ನಾನು ಮೋದಕ ಪ್ರಿಯವಾದ ಗಣೇಶನಿಗೆ ಇಷ್ಟವಾಗಿರುವ ಫ್ರೈಡ್ ಮೋದಕ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ, ಹಾಗಾದರೆ ಫ್ರೈಡ್ ಮೋದಕ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ. ಮೊದಲಿಗೆ ಮೈದಾ ಹಿಟ್ಟು ಒಂದು ಬೌಲ್, ನಾನು ಮೈದಾನ ಒಂದು ಬೌಲ್ ತೊಗೊಂಡಿದ್ದೀನಿ. ಸೂಜಿ ರವಾ 4 ಟೇಬಲ್ ಸ್ಪೂನ್. ಬೆಲ್ಲದ ಪೌಡರ್ 1/2 ಬೌಲ್. ಬೆಲ್ಲವನ್ನು ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಜಜ್ಜಿಬಿಟ್ಟು ಇಟ್ಕೊಂಡಿರೋದು. 1/2 ಬೌಲ್ ತೊಗೊಂಡಿದ್ದೀನಿ. ಒಣ ಕೊಬ್ಬರಿ ತುರಿ 1 ಬೌಲ್. ಸ್ವಲ್ಪ ಉಪ್ಪು, ನಾವು ಮೈದಾ ಹಿಟ್ಟು ಕಲಸೋದಕ್ಕೆ ಉಪ್ಪನ್ನು ಹಾಕ್ಕೊಳೋದು, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಏಲಕ್ಕಿ ಪೌಡರ್ 1/4 ಟೇಬಲ್ ಸ್ಪೂನ್. ಗೋಡಂಬಿ ಹಾಗೂ ದ್ರಾಕ್ಷಿಯನ್ನು ನಾನು ಸ್ವಲ್ಪ ತೊಗೊಂಡಿದ್ದೀನಿ, 10-10 ಇಲ್ಲ ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಕ್ವಾಂಟಿಟಿ ತೊಗೊಳ್ಳಿ. ನಾನು ಸ್ವಲ್ಪ ತೊಗೊಂಡಿದ್ದೀನಿ, 10-15 ತೊಗೊಂಡಿದ್ದೀನಿ, ಒಣ ದ್ರಾಕ್ಷಿ ಮತ್ತು ಗೋಡಂಬಿನ. ಮೊದಲು ನಾವು ಒಂದು ಮೈದಾ ಹಿಟ್ಟನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಅದಕ್ಕೆ ರವೆನ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಒಂದು 4 ಟೇಬಲ್ ಸ್ಪೂನ್ ರವೆನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ, ಉಪ್ಪು ಹಾಕ್ಕೊಂಡು ಕಲಸ್ಕೊಂಡ್ರೆ ರುಚಿ ಬರೋದು. ಸ್ವಲ್ಪ ಉಪ್ಪು, ಮೊದಲು ಇದನ್ನೆಲ್ಲ ನಾವು ಮಿಕ್ಸ್ ಮಾಡೋಣ. ಚೆನ್ನಾಗಿ ಇಂಗ್ರೀಡಿಯೆಂಟ್ಸ್ ಹೊಂದ್ಕೊಬೇಕಲ್ಲ, ರವೆ, ಮೈದಾ ಹಿಟ್ಟು, ಉಪ್ಪು ಎಲ್ಲ ಹೊಂದ್ಕೊಬೇಕಲ್ಲ. ಸೊ ಮೊದಲು ಮಿಕ್ಸ್ ಮಾಡೋಣ ಚೆನ್ನಾಗಿ. ಮಿಕ್ಸ್ ಮಾಡಿ ಆಗಿದೆ. ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊತ ಹಿಟ್ಟನ್ನು ಕಲಿಸ್ತಾ ಬರೋಣ. ನಾವು ಇದನ್ನು ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕು, ತುಂಬ ತೆಳು ಕಲಿಸ್ಬಾರ್ದು. ಚಪಾತಿ ಹಿಟ್ಟನ್ನು ಹದ ಕಲಿಸ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ಳೋಣ, ಅಟ್ ಎ ಟೈಮ್ ಜಾಸ್ತಿ ಹಾಕ್ಕೊಳೋದು ಬೇಡ, ತುಂಬ ತೆಳು ಆಗ್ಬಿಡುತ್ತೆ. ನೋಡಿ, ಕಲಸಿಟ್ಟು ಆಗಿದೆ, ಸಾಫ್ಟ್ ಆಗಬೇಕು ಅಂತ ಸ್ವಲ್ಪ ಮೇಲೆ ಆಯಿಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಚೆನ್ನಾಗಿ ನಾದಿ ಇಟ್ಕೋಬೇಕು, ಸ್ವಲ್ಪ ನೆನಿಲಿ ಅದು. ರೆಡಿ ಇದೆ ಈಗ. ಅಷ್ಟರಲ್ಲಿ ನಾವು ಇದಕ್ಕೆ ಒಂದು ಪ್ಯಾನಲ್ಲಿ ನಾನು ಒಣ ಕೊಬ್ಬರಿ ತುರಿ ಹಾಗೂ ಬೆಲ್ಲದ ಪುಡಿಯನ್ನು ಹಾಕ್ಕೊತ ಇದ್ದೀನಿ ಸ್ಟೌವ್ ಆನ್ ಮಾಡಿ. ಈ ಬೆಲ್ಲ ಹಾಗೇ ಬಿಸಿನಲ್ಲೇ ಸ್ವಲ್ಪ ಮೆಲ್ಟ್ ಆಗುತ್ತೆ, ಇದು ಹಾಗೆ ಕರಗುತ್ತೆ. ಲೋ ಫ್ಲೇಮ್ನಲ್ಲಿ ನಾವು ಮಾಡೋಣ ಇದನ್ನು. ಹಾಗೆ ಮಿಕ್ಸ್ ಮಾಡ್ತಾರಣ, ನೋಡಿ ಬೆಲ್ಲ ಕರಗಿದೆ. ಈಗ ನೋಡೋದಕ್ಕೆ ತೆಳು ಅನಿಸುತ್ತೆ, ಆಮೇಲೆ ಸ್ಟೌವ್ ಆಫ್ ಮಾಡಿದ್ಮೇಲೆ ಆಫ್ ಮಾಡಿದ್ದೀನಿ ಸ್ಟೌವ್. ಇದಕ್ಕೆ ಒಣದ್ರಾಕ್ಷಿ ಮತ್ತು ಗೋಡಂಬಿಗಳನ್ನು ಹಾಕ್ಕೊತ ಇದ್ದೀನಿ. ಸ್ಟೌವ್ ಆಫ್ ಮಾಡಿ ಆಗಿದೆ, ಸ್ವಲ್ಪ ಹೊತ್ತಿನ ನಂತರ ಇದು ನಮಗೆ ಉದುದ್ರಾಗಿ ಕಾಣಿಸುತ್ತೆ, ಪುಡಿ ಪುಡಿಯಾಗಿ ಕಾಣಿಸುತ್ತೆ. ಏಲಕ್ಕಿ ಪೌಡರ್ನ ಸಹ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ತೆಳು ಅನಿಸುತ್ತೆ, ಬಟ್ ಆಮೇಲೆ ಇದು ಆರದ ನಂತರ ಪೌಡರ್ ಆಗುತ್ತೆ, ಬೆಲ್ಲ ಆಮೇಲೆ ಪುಡಿ ಪುಡಿ ಆಗುತ್ತೆ. ಸ್ಟಫಿಂಗ್ ರೆಡಿ ಇದೆ. ಈಗ ನಾವು ಇದನ್ನು ಒಂದೊಂದೇ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ಹಾಳೆಗಳಿಗೆ ಮಾಡ್ಕೋಬೇಕಲ್ಲ, ಸೊ ಇದನ್ನು ಉಂಡೆಗಳನ್ನಾಗಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನಾನು ಮೈದಾ ಹಿಟ್ಟನ್ನು ಸ್ವಲ್ಪ ಹಾಕ್ಕೊಂಡು ಇದನ್ನು ಲಟ್ಟಿಸೋಣ. ನೋಡಿ ಮಾಡಿದ್ದೀನಿ, ಇದೇ ಥರ ಎಲ್ಲಾನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾವು ಇದನ್ನು ಸ್ವಲ್ಪ ದಡಕ್ಕೆ ನಾವು ಸ್ವಲ್ಪ ವಾಟರ್ನ ಅಪ್ಲೈ ಮಾಡೋಣ, ಅಂಟ್ಕೋಬಾರ್ದಲ್ಲ ಮೋದಕ. ಅದಕ್ಕೆ ನೋಡಿ ಸ್ಟಫಿಂಗ್ ರೆಡಿ ಮಾಡಿಡೋದು, ನೋಡಿ ಪುಡಿ ಪುಡಿ ಆಗಿದೆ ಮೊದಲು ತೆಳಿಯದಿದ್ದು. ಈಗ ನಾವು ಇದಕ್ಕೆ ಫೋಲ್ಡಿಂಗ್ ಹಂಗೆ ಪ್ಲೀಟ್ಸ್ ನೆರಿಗೆಗಳ ಥರ ಮಾಡಿಕೊಂಡು ನಾವು ಮೋದಕನ ರೆಡಿ ಮಾಡೋಣ. ನೋಡಿ ಈ ಥರ ಫೋಲ್ಡಿಂಗ್ ಮಾಡ್ಕೊತ ಫುಲ್ ಕವರ್ ಮಾಡೋಣ. ಹಾಗೆಯೇ ಕ್ಲೋಸ್ ಮಾಡ್ತಾ ಬಂದರೆ ಮೋದಕ ರೆಡಿ ಆಗ್ಬಿಡುತ್ತೆ, ಅಷ್ಟೇ ಫ್ರೆಂಡ್ಸ್. ತುಂಬಾ ಈಸಿ ಇದು, ನಾವು ಹ್ಯಾಂಡ್ನಲ್ಲೂ ರೆಡಿ ಮಾಡ್ಬೋದು. ತುಂಬ ಟೈಟಾಗಿ ಮಾಡೋಣ, ಯಾಕೆಂದರೆ ಇದು ಬಿಚ್ಕೋಬಾರ್ದು ಎಣ್ಣೆನಲ್ಲಿ ಕರಿಬೇಕಾದ್ರೆ, ಆಯಿಲ್ಗೆಲ್ಲ ಆಗ್ಬಿಡುತ್ತೆ ಇಲ್ಲಾಂದರೆ ಪೌಡರ್. ನೋಡಿ ಇದೇ ಥರ ನಾನು ಫುಲ್ ಎಲ್ಲ ಮೋದಕಗಳನ್ನೂ ಮಾಡ್ಕೊತೀನಿ. ಮಾಡ್ಕೋಬೇಕಾದ್ರೆ ಇನ್ನೇನಿಲ್ಲ, ಸ್ವಲ್ಪ ಆಯಿಲ್ ಅಥವಾ ತುಪ್ಪ ಇಲ್ಲಾಂದರೆ ನೀರು ದಡಕ್ಕೆ ಅಪ್ಲೈ ಮಾಡಬೇಕಷ್ಟೇ. ನಾವು ವಾಟರ್ ಅಪ್ಲೈ ಮಾಡಿದ್ದೀನಿ. ಸ್ಟಫಿಂಗ್ ಪೌಡರ್ನ ರೆಡಿ ಮಾಡಿರೋದನ್ನ ಹಾಕ್ಬಿಟ್ಟು ಮಧ್ಯದಲ್ಲಿ ನಾವು ಇದನ್ನು ಸುತ್ತ ಪ್ಲೀಟ್ಸ್ನ ಕೊಡ್ತಾ ಬರೋಣ. ಫುಲ್ ಪ್ಲೀಟ್ಸ್ ಕೊಟ್ಬಿಟ್ಟು ಜಸ್ಟ್ ಮಧ್ಯದಲ್ಲಿ ಪ್ರೆಸ್ ಮಾಡಿದರೆ ಮೋದಕ ಶೇಪ್ ರೆಡಿ ಆಗುತ್ತೆ ಫ್ರೆಂಡ್ಸ್. ತುಂಬಾ ಟೇಸ್ಟಿ ಆಗಿರುತ್ತೆ, ಮಕ್ಕಳಿಗೆ ಇಂದ ಹಿಡಿದು ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಗಣೇಶನಿಗೆ ಇದು ತುಂಬಾ ಪ್ರಿಯ.
ಗಣೇಶ ಚತುರ್ಥಿ ದಿನ ಅಂತೂ ಇದು ಎಲ್ಲರೂ ಗಣೇಶನಿಗೆ ಮಾಡಲೇಬೇಕು. ತುಂಬ ಇಷ್ಟಪಟ್ಟು ಗಣೇಶ ತಿಂತಾನೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮೋದಕ ಪ್ರಿಯ ಅಂತಲೇ ಅದಕ್ಕೆ ನಾವು ಗಣೇಶನ ಕರೆಯೋದು. ರೆಡಿ ಇದೆ ಫ್ರೆಂಡ್ಸ್, ಇದನ್ನು ಮೋದಕ ರೆಡಿ ಮಾಡಿದ್ದೀವಿ. ಈಗ ನಾವು ಇದನ್ನು ಎಣ್ಣೆನಲ್ಲಿ ಕರಿತಾ ಬರೋಣ. ನಾವು ಇದನ್ನು ಆಯಿಲ್ನಲ್ಲಿ ಕರಿಬೇಕು. ಸೊ ಎಣ್ಣೆ ಇಟ್ಟಿದ್ದೀನಿ, ಎಣ್ಣೆ ಕಾದಿದೆ. ಈಗ ಮೋದಕಗಳನ್ನು ನಾವು ಒಂದೊಂದೇ ಹಾಗೆ ಲೋ ಫ್ಲೇಮ್ನಲ್ಲಿ ಮೊದಲು ಹಾಕ್ತಾ ಬರೋಣ. ಲೋ ಇಲ್ಲ ಮೀಡಿಯಮ್ ಇಟ್ಕೊಳ್ಳೋಣ, ತುಂಬ ಹೈ ಫ್ಲೇಮ್ ಬೇಡ, ಕಪ್ಪಾಗ್ಬಿಡುತ್ತೆ. ಅಟ್ ಎ ಟೈಮ್ ಎಲ್ಲದು ಈಕ್ವಲ್ ಪ್ರೊಪೋರ್ಷನ್ ಬೇಯೋದಿಲ್ಲ. ಲೋ ಫ್ಲೇಮ್ನಲ್ಲಿ ಇಟ್ಟು ಒಂದು ಸೈಡ್ ಬೆಂದ ನಂತರ ಇನ್ನೊಂದು ಸೈಡ್ ನಾವು ಹಾಗೆಯೇ ಸ್ಟಿರ್ ಮಾಡಿ ಮಗ್ಚ್ತಾ ಇರಬೇಕು. ಹಾಗೆಯೇ ಈಕ್ವಲಾಗಿ ಬೇಯಿಸ್ಬೇಕು ಫ್ರೆಂಡ್ಸ್. ತುಂಬಾ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಅದಕ್ಕೇ ನಮ್ಮ ಗಣೇಶ ಇಷ್ಟಪಟ್ಟು ತಿನ್ನೋದು ಇದನ್ನು. ಇದು ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಥ್ಯಾಂಕ್ ಯು, ಟ್ರೈ ಮಾಡಿ ಎಲ್ಲ.